ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಈ ರೀಸೆಂಟಾಗಿ ನಡೆದಂತಹ ಸೊ ಒಂದು ಕ್ವಶನ್ ಪೇಪರ್ನ ನಿಮ್ಮ ಜೊತೆ ಸಾಲ್ವ್ ಮಾಡ್ತಾ ಇದ್ದೇವೆ, ಕೊನೆವರೆಗೂ ನೋಡ್ತಾ ಇರಿ. ಸೊ ಇನ್ನೂ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಆದಷ್ಟು ಬೇಗ ಪಡ್ಕೊಳ್ಳಿ. ಸೊ ಒಂದೇ ಪ್ರಶ್ನೆ ಬಂದ್ಬಿಟ್ಟು, ಮಾನವನ ಶರೀರದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು, ನಮ್ಮ ದೇಹದಲ್ಲಿರುವಂತಹ ಅತಿ ದೊಡ್ಡದಾದಂತಹ ಮೂಳೆ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಉತ್ತರಗಳು ಈ ರೀತಿಯಾಗಿದೆ: ಎಲಬು, ಆಪ್ಷನ್ ಬಿ ದವಡ ಮೂಳೆ, ಆಪ್ಷನ್ ಸಿ ಹೆಗಲ ಮೂಳೆ, ಆಪ್ಷನ್ ಡಿ ಕಾಲರ್ ಮೂಳೆ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರಬಹುದು, ಮಾನವನ ದೇಹದಲ್ಲಿ ಇರ್ತಕ್ಕಂತಹ ಎಲ್ಲ ಮೂಳೆಗಳಲ್ಲಿ ಸೊ ತೊಡೆಯ ಮೂಳೆ ಅತ್ಯಂತ ದೊಡ್ಡದಾಗಿರುತ್ತೆ ಸ್ನೇಹಿತರೆ. ಇವುಗಳಿಗೆ ಎಲಬು ಮೂಳೆ ಅಂತ ಕೂಡ ಕರೆಯಲಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಲಬು ಮೂಳೆ ಆಗಿರುತ್ತೆ ಸ್ನೇಹಿತರೆ, ಅಂದರೆ ಆಪ್ಷನ್ ಎ ಆಗಿರುತ್ತೆ ಸ್ನೇಹಿತರೆ. ಸೊ ಎರಡನೇ ಪ್ರಶ್ನೆ ಬಂದ್ಬಿಟ್ಟು, ನಮ್ಮ ಗ್ಯಾಲಾಕ್ಸಿಯ ಹೆಸರೇನು, ಅಂದರೆ ಸೊ ನಮ್ಮ ಗ್ಯಾಲಾಕ್ಸಿ ಏನಿದೆ ಅಲ್ಲ ಸೊ ಅದಕ್ಕೊಂದು ಹೆಸರನ್ನು ನೀಡಲಾಗಿದೆ, ಸೊ ಆ ಹೆಸರು ಏನು ಅಂತ ಕೇಳಿದ್ದಾರೆ. ಉತ್ತರಗಳು ಈ ರೀತಿಯಾಗಿವಿದೆ: ಆಪ್ಷನ್ ಎ ಮಿಲ್ಕಿ ವರ್ಲ್ಡ್, ಆಪ್ಷನ್ ಬಿ ಮಿಲ್ಕಿ ಗ್ಯಾಲಾಕ್ಸಿ, ಆಪ್ಷನ್ ಸಿ ಮಿಲ್ಕಿ ವೇ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರಬಹುದು, ಮಧ್ಯದಲ್ಲಿ ಸೂರ್ಯ ಇದ್ದು ಸೂರ್ಯನ ಸುತ್ತ ಏನಿದ್ದಾವೋ ಸೊ ಎಲ್ಲ ಗ್ರಹಗಳು ಸುತ್ತಾ ಇರುತ್ತವೆ. ಸೊ ಇದಕ್ಕೇನಂತ ಕರಿತೀವಿ ಅಂತಂದರೆ ಮಿಲ್ಕಿ ವೇ ಅಂತ ಕರೆಯಲಾಗುತ್ತೆ. ಸೊ ಹಾಗಾಗಿ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ. ಸೊ ನಮ್ಮ ಎರಡನೇ ಪ್ರಶ್ನೆ ಹೆಸರು, ಅಂದರೆ ಗ್ಯಾಲಾಕ್ಸಿಯ ಹೆಸರು ಈ ರೀತಿಯಾಗಿದೆ: ಮಿಲ್ಕಿ ವೇ, ಅಂದರೆ ಆಪ್ಷನ್ ಸಿ ಆಗಿರುತ್ತೆ ಸ್ನೇಹಿತರೆ. ಇನ್ನು ಮೂರನೇ ಪ್ರಶ್ನೆ, ಕಂಪ್ಯೂಟರ್ ಲ್ಯಾನ್, ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ಗೆ ಸಂಪರ್ಕಗೊಳಿಸಿದರೆ, ಅಂದರೆ ಅದಕ್ಕೆ ನಾವು ಅಟ್ಯಾಚ್ ಮಾಡಿದರೆ ಅಥವಾ ಜಾಯಿನ್ ಮಾಡಿದರೆ ಏನಾಗುತ್ತೆ? ಸೊ ಉತ್ತರಗಳು ಈ ರೀತಿಯಾಗಿದೆ: ವೇಗವಾಗಿ ಚಲಿಸುತ್ತದೆ, ಆಪ್ಷನ್ ಬಿ ಅಂತರ್ಜಾಲ ಸಂಪರ್ಕಕ್ಕೆ ಹೋಗುವುದು, ಆಪ್ಷನ್ ಸಿ ಮಾಹಿತಿ ಮತ್ತು ಉಪಕರಣಗಳನ್ನು ಹಂಚಿಕೊಳ್ಳಲಾಗುವುದು, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಲ್ಯಾನ್ ಇದೆ. ಸೊ ಈ ಲ್ಯಾನಿಂದ ಏನಿದೆ ಸೊ ನಾವು ಕಂಪ್ಯೂಟರ್ಗಳಿಗೆ ಕನೆಕ್ಟ್ ಮಾಡಿದ್ದೇವೆ, ಇಲ್ಲಿ ಒಂದಕ್ಕಿಂತ ಹೆಚ್ಚು ಕಂಪ್ಯೂಟರ್ಗಳಿಗೆ ಕನೆಕ್ಟ್ ಮಾಡಿದ್ದೇವೆ, ಅಂದರೆ ಸೊ ಯಾವ ಮಾಹಿತಿ ಇರುತ್ತಲ್ಲ ಸೊ ಆ ಮಾಹಿತಿಯ ಹಂಚಿಕೆ ಆಗ್ತಾ ಇದೆ. ಇವೆರಡೂ ಕಂಪ್ಯೂಟರ್ ಬಳಸ್ತಕ್ಕಂಥ ವ್ಯಕ್ತಿಗಳಲ್ಲಿ ಸೇಮ್ ಆದಂಥ ಇನ್ಫಾರ್ಮೇಷನ್ ದೊರೆಯುತ್ತೆ, ಅಂದರೆ ಮಾಹಿತಿಗಳು ಏನು ಶೇರ್ ಆಗ್ತವೆ ಫ್ರೆಂಡ್ಸ್. ಹಾಗಾಗಿ ಮೂರನೇ ಪ್ರಶ್ನೆಯ ಉತ್ತರ ಬಂದ್ಬಿಟ್ಟು ಮಾಹಿತಿ ಮತ್ತು ಉಪಕರಣಗಳನ್ನು ಹಂಚಿಕೊಳ್ಳುವುದು, ಆಪ್ಷನ್ ಸಿ ಆಗಿರುತ್ತೆ ಸ್ನೇಹಿತರೆ. ಇನ್ನು ನಾಲ್ಕನೇ ಪ್ರಶ್ನೆ, ಯಾವುದರ ಕೊರತೆಯಿಂದ ಗಂಟಲು ವಾಳ ಉಂಟಾಗುತ್ತದೆ? ಸೊ ಉತ್ತರಗಳು ಈ ರೀತಿಯಾಗಿವೆ: ಆಪ್ಷನ್ ಎ ಅಯೋಡಿನ್, ಆಪ್ಷನ್ ಬಿ ಬಿಟಾಡಿನ್, ಆಪ್ಷನ್ ಸಿ ಕ್ಯಾಲ್ಸಿಯಂ, ಆಪ್ಷನ್ ಡಿ ಪೊಟ್ಯಾಷಿಯಂ. ಸೊ ಇವೆಲ್ಲ ಅಯಾನ್ಸ್ಗಳಾಗಿರುತ್ತವೆ ಸ್ನೇಹಿತರೆ. ಸೊ ಯಾವ ಅಯಾನ್ಗಳ ಕೊರತೆ, ಅಂದರೆ ಅವು ನಮ್ಮ ಆಹಾರದಲ್ಲಿ ದೊರೆತೇ ಇದ್ದಾಗ ಸೊ ಅವುಗಳ ಕೊರತೆಯಿಂದ ನಮಗೆ ಗಂಟಲುವಾಳ ಒಂದು ಡಿಸೀಸ್ ಬರುತ್ತೆ. ಸೊ ಆ ಡಿಸೀಸ್ ಏನಕ್ಕೋಸ್ಕರ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರಬಹುದು, ಸೊ ಈ ವ್ಯಕ್ತಿಯ ಗಂಟಲದಲ್ಲಿ ಏನಾಗ್ತಾ ಇದೆ, ಊತ ಉಂಟಾಗಿದೆ, ಗಂಟಲು ವಾಳ ಉಂಟಾಗಿದೆ. ಸೊ ಇದು ಏನಕ್ಕೋಸ್ಕರ ಅಂತಂದರೆ ಅಯೋಡಿನ್ ಡೆಫಿಸಿಯನ್ಸಿ. ಸೊ ಅಂದರೆ ಅಯೋಡಿನ್ ಏನು ಕಂಟೆಂಟು ನಾವು ದೇಹದಲ್ಲಿ ಕಡಿಮೆ ಆದ ಸಂದರ್ಭದಲ್ಲಿ ಸೊ ಗಂಟಲು ವಾಳ ಡಿಸೀಸು ಬರುತ್ತೆ ಸ್ನೇಹಿತರೆ. ಅಂದರೆ ನಮ್ಮ ಸರಿಯಾದ ಉತ್ತರ ಬಂದುಬಿಟ್ಟು ಈ ರೀತಿಯಾಗಿದೆ, ಅಯೋಡಿನ್ ಅಂದರೆ ಆಪ್ಷನ್ ಎ ಆಗಿರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಐದನೇ ಪ್ರಶ್ನೆ, ದೂರವಾಣಿಯನ್ನು ಯಾರು ಕಂಡುಹಿಡಿದರು? ಸೊ ಅಂದರೆ ದೂರವಾಣಿಯನ್ನು ಯಾರು, ಅಂದರೆ ಸೈಂಟಿಸ್ಟ್ ಹೆಸರನ್ನು ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಆಪ್ಷನ್ ಎ ಥಾಮಸ್ ಅಲ್ವಾ ಎಡಿಸನ್, ಆಪ್ಷನ್ ಬಿ ಅಲೆಕ್ಸಾಂಡರ್ ವಿಲಿಯಂ, ಆಪ್ಷನ್ ಸಿ ಅಕೆರ್ಮನ್, ಆಪ್ಷನ್ ಡಿ ಗ್ರಹಾಂ ಬೆಲ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರಬಹುದು, ದೂರವಾಣಿ ಅಂದರೆ ಸೊ ಟೆಲಿಫೋನು. ಈ ಟೆಲಿಫೋನನ್ನು ಕಂಡುಹಿಡಿದಂತಹ ವ್ಯಕ್ತಿ ಬಂದುಬಿಟ್ಟು ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಅಂತ. ಇವರು ಸ್ಕಾಟಿಶ್ದವರು. ಸೊ ಇವರು ಮೊದಲನೇ ಬಾರಿ ಇನ್ವೆಂಟ್ ಮಾಡಿರೋದು 1876 ಇನ್ವೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು, ಮೊದಲನೇ ಬಾರಿ ಇನ್ವೆಂಟ್ ಮಾಡಿದಂತಹ ಫೋನು ಈ ರೀತಿಯಾಗಿತ್ತು ಸ್ನೇಹಿತರೆ. ಸೊ ಐದನೇ ಪ್ರಶ್ನೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಗ್ರಹಾಂ ಬೆಲ್ ಆಗಿರುತ್ತೆ ಸ್ನೇಹಿತರೆ. ಆರನೇ ಪ್ರಶ್ನೆ, ಹಗುರವಾದ ಅನಿಲ ಯಾವುದು? ಹಗುರವಾದ ಅಂತಂದರೆ ಲೈಟ್ ಆಗಿರುವಂತಹ ಗ್ಯಾಸ್ ಯಾವುದು ಅಂತ ಕೇಳಿದ್ದಾರೆ. ಲೈಟ್ ಅಂದರೆ ಭಾಳ ಹೆವಿ ಇರೋದಿಲ್ಲ ಸ್ನೇಹಿತರೆ. ಸೊ ಆ ಅನಿಲ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಆಪ್ಷನ್ಗಳು ಈ ರೀತಿಯಾಗಿವೆ: ಆಪ್ಷನ್ ಎ ಆಮ್ಲಜನಕ, ನಾವು ತೆಗೆದುಕೊಳ್ಳುವಂತಹ ಆಮ್ಲಜನಕ, ಆಪ್ಷನ್ ಡಿ ಇಂಗಾಲ, ಸೊ ಆಪ್ಷನ್ ಸಿ ಹೈಡ್ರೋಜನ್, ಆಪ್ಷನ್ ಡಿ ಸಾರಜನಕ.
ಫ್ರೆಂಡ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಹೆಚ್ ಅಂದರೆ ಹೈಡ್ರೋಜನ್. ಸೊ ಹೈಡ್ರೋಜನ್ ಅನ್ನೋಂಥದ್ದು ಒಂದು ಗ್ಯಾಸ್ ಆಗಿರುತ್ತೆ. ಅದು ಕಲರ್ಲೆಸ್, ಕಲರ್ ಅಂದರೆ ಯಾವುದೇ ಕಲರ್ ಇರೋದಿಲ್ಲ, ಓಡರ್ಲೆಸ್ ಅಂದರೆ ಯಾವುದೇ ಸ್ಮೆಲ್ ಇರೋದಿಲ್ಲ. ಸೊ ಆಮೇಲೆ ಲೈಟೆಸ್ಟ್ ಎಲಿಮೆಂಟ್ ಇಂದ ಪಿರಿಯೋಡಿಕ್ ಟೇಬಲ್, ಅಂದರೆ ಎಲ್ಲ ಎಲಿಮೆಂಟ್ಗಳನ್ನು ಕಂಪೇರ್ ಮಾಡಿದ್ವಿ ಅಂತಂದರೆ ಹೈಡ್ರೋಜನ್ ಏನಿದೆ ಅಲ್ಲ, ಅತ್ಯಂತ ಒಂದು ಲೈಟ್ ಆದಂಥ ಒಂದು ಎಲಿಮೆಂಟ್ ಆಗಿರುತ್ತೆ ಸ್ನೇಹಿತರೆ. ಇವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಲ್ಯಾಬ್ಸಲ್ಲಿ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಅಂದರೆ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಹೈಡ್ರೋಜನ್. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ. ಸೊ ಏಳನೇ ಪ್ರಶ್ನೆ, ಡ್ಯಾಶ್ಗೆ ಪರಿವರ್ತಿಸಲಾದ ಡಾಕ್ಯುಮೆಂಟ್ಗಳನ್ನು ವೆಬ್ಗೆ ಪ್ರಕಟಿಸಬಹುದು. ಅಂದರೆ ಸೊ ನಾವು ನೀಡಬೇಕಾದಂಥ ಮಾಹಿತಿ ಏನಿದೆ ಅಲ್ಲ, ಸೊ ಅದನ್ನು ಡಾಕ್ಯುಮೆಂಟ್ಸ್ಗಳನ್ನು ಏನು ಚೇಂಜ್ ಮಾಡಬೇಕಾಗುತ್ತೆ. ಅಂದರೆ ವೆಬ್ಬು ಒಂದು ಫಾರ್ಮೆಟಲ್ಲಿರುವಂತಹ ಡಾಕ್ಯುಮೆಂಟ್ಗಳನ್ನು ಮಾತ್ರ ಪಬ್ಲಿಷ್ ಮಾಡಿಕೊಳ್ಳುತ್ತೆ. ಸೊ ಅದನ್ನು ಯಾವ ಡಾಕ್ಯುಮೆಂಟ್ ಫಾರ್ಮಲ್ಲಿ ನಾವು ಅದನ್ನು ಪರಿವರ್ತಿಸಬೇಕು ಅಂದರೆ ಪ್ರಕಟಿಸಲಿಕ್ಕೆ, ಸೊ ಆ ಡಾಕ್ಯುಮೆಂಟನ್ನು ಸೊ ಯಾವ ಫಾರ್ಮೆಟಲ್ಲಿ ನಾವು ಕನ್ವರ್ಟ್ ಮಾಡಬೇಕು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಆಪ್ಷನ್ಸ್ಗಳು ಈ ರೀತಿಯಾಗಿವೆ, ಆಪ್ಷನ್ ಎ HTML, ಆಪ್ಷನ್ ಡಿ .doc, ಆಪ್ಷನ್ ಸಿ .http, ಆಪ್ಷನ್ ಡಿ .www. ಸೊ ಉತ್ತರಗಳು ಈ ರೀತಿಯಾಗಿವೆ ಸ್ನೇಹಿತರೆ. ಸೊ ಯಾವ ಡಾಕ್ಯುಮೆಂಟ್ ಫಾರ್ಮೆಟಲ್ಲಿ ಇರಬೇಕು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, 7ಗೆ ಸರಿಯಾದ ಉತ್ತರ ಬಂದುಬಿಟ್ಟು .html, ಅಂದರೆ ನಮ್ಮ ಡಾಕ್ಯುಮೆಂಟ್ PDF ಹಿಂಗೇನಿರ್ತಾವಲ್ಲ ಆ ಫಾರ್ಮೆಟಲ್ಲಿರುವಂಥ ಡಾಕ್ಯುಮೆಂಟ್ಸ್ಗಳನ್ನು HTML ಫಾರ್ಮೆಟ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. 8ನೇ ಪ್ರಶ್ನೆ, ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಯಾರು? ಅಂದರೆ ಸೊ ಮೌಂಟ್ ಎವರೆಸ್ಟ್ ಏನಿದೆ ಅಲ್ಲ, ಸೊ ಆ ಶಿಖರವನ್ನು ಮೊದಲ ಬಾರಿಗೆ ಹತ್ತಿದಂತಹ ಮಹಿಳೆಯ ಹೆಸರನ್ನು ಕೇಳಿದ್ದಾರೆ ಸ್ನೇಹಿತರೆ. ಆಪ್ಷನ್ಸ್ಗಳು ಈ ರೀತಿಯಾಗಿವೆ, ಆಪ್ಷನ್ ಎ ಸುನಿತಾ ವಿಲಿಯಮ್ಸ್, ಆಪ್ಷನ್ ಬಿ ಬಚೇಂದ್ರಿ ಪಾಲ್, ಆಪ್ಷನ್ ಸಿ ರಾಣಿ ಕುಮಾರಿ, ಆಪ್ಷನ್ ಡಿ PT ಉಷಾ. ಫ್ರೆಂಡ್ಸ್ ನೀವಿಲ್ಲಿ ನೋಡ್ತಾ ಇರಬಹುದು, ಇವರು ಬಚೇಂದ್ರಿ ಪಾಲ್. ಸೊ ಹೂ ಈಸ್ ದ ಇಂಡಿಯಾಸ್ ಫಸ್ಟ್ ವುಮೆನ್ ಆನ್ ದ ಮೌಂಟ್ ಎವರೆಸ್ಟ್, ಅಂದರೆ ಮೌಂಟ್ ಎವರೆಸ್ಟನ್ನು ಏರಿದ ಮೊದಲ ಮಹಿಳೆ ಬಂದುಬಿಟ್ಟು ಬಚೇಂದ್ರಿ ಪಾಲ್. ಸೊ ನಮ್ಮದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಸ್ನೇಹಿತರೆ. 9ನೇ ಪ್ರಶ್ನೆ, 1024 kilobyteಗಳು ಇದಕ್ಕೆ ಸಮನಾಗಿರುತ್ತದೆ. ಸೊ ಅಂದರೆ ಮೆಮೊರಿನ ಏನು ಕಿಲೋಬೈಟು ಮೆಗಾಬೈಟು ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ 1024 kilobyte ಈಕ್ವಲ್ ಟು ಸೊ ಏನಾಗಿರುತ್ತೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಆಪ್ಷನ್ಸ್ಗಳು ಈ ರೀತಿಯಾಗಿವೆ, ಆಪ್ಷನ್ಸ್ ಎ ಸೊ 1024 kilobyte ಈಕ್ವಲ್ ಟು 1 megabyte ಅಥವಾ MB, ಆಪ್ಷನ್ ಬಿ 1 KB, ಆಪ್ಷನ್ ಸಿ 1 TB, ಆಪ್ಷನ್ ಡಿ 1 GB. ಫ್ರೆಂಡ್ಸ್ ನೀವಿಲ್ಲಿ ಚಾರ್ಟಲ್ಲಿ ನೋಡಬಹುದು, 1 byte ಈಕ್ವಲ್ ಟು 8 bits. ಸೊ 1 kilobyte ಈಕ್ವಲ್ ಟು 1 KB ಈಕ್ವಲ್ ಟು 1024 bytes, 1 MB ಈಕ್ವಲ ಟು 1024 KB, 1 GB ಈಕ್ವಲ್ ಟು 1024 MB, 1 TB ಈಕ್ವಲ್ ಟು 1024 GB. ಸೊ 1 PB ಈಕ್ವಲ್ ಟು 1.024 TB ಆಗಿರುತ್ತೆ ಸ್ನೇಹಿತರೆ. ಸೊ ನಮ್ಮ ಪ್ರಶ್ನೆಯಲ್ಲಿ ಕೇಳಿರುವಂತಹದ್ದು 1024 KB ಈಕ್ವಲ್ ಟು MB, ಎಷ್ಟು MB ಸ್ನೇಹಿತರೆ? 1 MB. ಸೊ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಯಾವ ಸಸ್ಯಗಳು ಮರುಭೂಮಿಯಲ್ಲಿ ಬೆಳೆಯುತ್ತವೆ? ಸೊ ಸಹಜವಾಗಿ ಸೊ ನಮ್ಮ ಸ್ಥಳಗಳಲ್ಲೆಲ್ಲ ಏನು ಕರ್ನಾಟಕ ಈ ಸ್ಥಳದಲ್ಲೆಲ್ಲ ಸೊ ಸಸ್ಯಗಳು ಸಹಜವಾಗಿ ಬೆಳೆಯುತ್ತವೆ. ಅಂದರೆ ಸೊ ಇಲ್ಲಿ ಸ್ಪೆಷಲಿ ಮರುಭೂಮಿಯಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಸಸ್ಯಗಳನ್ನು ಕೇಳಿದ್ದಾರೆ ಸ್ನೇಹಿತರೆ. ಅಲ್ಲಿ ಸಸ್ಯಗಳೇ ಕಂಡುಬರುವುದು ಕಡಿಮೆ. ಸೊ ಹಾಗಾಗಿ ಯಾವ್ಯಾವ ಸಸ್ಯಗಳನ್ನು ನೋಡಲಿಕ್ಕೆ ಅಲ್ಲಿ ಸಂಭವಗಳಿದೆ ಅನ್ನೋದನ್ನು ಕೇಳಿದ್ದಾರೆ ಸ್ನೇಹಿತರೆ. ಆಪ್ಷನ್ ಎ ಅಲ್ಫೈನ್, ಆಪ್ಷನ್ ಬಿ ಕಳಿ, ಆಪ್ಷನ್ ಸಿ ಸಿಲ್ವರ್ ವುಡ್, ಆಪ್ಷನ್ ಡಿ ತೇಗ. ಫ್ರೆಂಡ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಮರುಭೂಮಿಯಲ್ಲಿ ಆಲ್ಮೋಸ್ಟ್ ಏನಿದ್ದಾವೆ ಅಂತಂದರೆ ಕಳ್ಳಿ ಗಿಡಗಳು, ಕ್ಯಾಕ್ಟಸ್ ಅಂದರೆ ಕಳ್ಳಿ ಗಿಡಗಳನ್ನು ನಾವು ನೋಡಲಿಕ್ಕೆ ಇಲ್ಲಿ ಸಸ್ಯಗಳನ್ನು ನೋಡಲಿಕ್ಕೆ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಅಂದರೆ ಮರುಭೂಮಿಯಲ್ಲಿ ಬೆಳೀತಕ್ಕಂತಹ ಬಂದುಬಿಟ್ಟು ಕಳ್ಳಿಯಾಗಿರುತ್ತೆ, ಕ್ಯಾಕ್ಟಸ್ ಅಂದರೆ ಕಳ್ಳಿಯಾಗಿರುತ್ತೆ ಸ್ನೇಹಿತರೆ. ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ ಸ್ನೇಹಿತರೆ. ಫ್ರೆಂಡ್ಸ್ ಮತ್ತೊಂದು ಸಾರಿ ರಿವಿಷನ್ ಮಾಡ್ಕೊಂಬಿಡೋಣ. 1ನೇ ಪ್ರಶ್ನೆ, ಮಾನವನ ಶರೀರದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು? ಸೊ ಸರಿಯಾದ ಉತ್ತರ ಎಲುಬು ಮೂಳೆ. 2ನೇ ಪ್ರಶ್ನೆ, ನಮ್ಮ ಗ್ಯಾಲಾಕ್ಸಿಯ ಹೆಸರೇನು? ಸರಿಯಾದ ಉತ್ತರ ಬಂದುಬಿಟ್ಟು ಮಿಲ್ಕಿ ವೇ.
ಥರ್ಡ್ ಪ್ರಶ್ನೆ ಬಂದುಬಿಟ್ಟು ಕಂಪ್ಯೂಟರ್ ಲ್ಯಾನ್ಗೆ ಸಂಪರ್ಕಗೊಳಿಸಿದ್ದರೆ ಸೊ ಏನಾಗುತ್ತೆ, ಮಾಹಿತಿ ಮತ್ತು ಉಪಕರಣಗಳ ಹಂಚಿಕೆ ನಾವಲ್ಲಿ ನೋಡಬಹುದು ಸ್ನೇಹಿತರೆ. ನಾಲ್ಕನೇ ಪ್ರಶ್ನೆ, ಯಾವುದರ ಕೊರತೆಯಿಂದ ಗಂಟಲುವಾಳ ಉಂಟಾಗುತ್ತದೆ? ಸರಿಯಾದ ಉತ್ತರ ಬಂದುಬಿಟ್ಟು ಅಯೋಡಿನ್ ಸ್ನೇಹಿತರೆ. ಸೊ ಐದನೇ ಪ್ರಶ್ನೆ, ದೂರವಾಣಿಯನ್ನು ಯಾರು ಕಂಡುಹಿಡಿದರು? ದೂರವಾಣಿಯನ್ನು ಕಂಡುಹಿಡಿದಂತಹ ಸೊ ಸೈಂಟಿಸ್ಟ್ ಬಂದುಬಿಟ್ಟು ಗ್ರಹಾಂ ಬೆಲ್ ಸ್ನೇಹಿತರೆ. ಆರನೇ ಪ್ರಶ್ನೆ, ಹಗುರವಾದ ಅನಿಲ ಯಾವುದು? ಕೊಟ್ಟಂಥವುಗಳಲ್ಲಿ ಹಗುರವಾದ ಅನಿಲ ಬಂದುಬಿಟ್ಟು ಹೈಡ್ರೋಜನ್ ಆಗಿರುತ್ತೆ ಸ್ನೇಹಿತರೆ. ಸೊ ಏಳನೇ ಪ್ರಶ್ನೆ, ಡ್ಯಾಶ್ಗೆ ಪರಿವರ್ತಿಸಲಾದ ಡಾಕ್ಯುಮೆಂಟ್ಗಳನ್ನು ವೆಬ್ಗೆ ಪ್ರಕಟಿಸಬಹುದು? ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಆಗಿರುತ್ತೆ ಸ್ನೇಹಿತರೆ. ಎಂಟನೇ ಪ್ರಶ್ನೆ, ಸೊ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಯಾರು? ಸರಿಯಾದ ಉತ್ತರ ಬಂದುಬಿಟ್ಟು ಬಚೇಂದ್ರ ಪಾಲ್ ಸ್ನೇಹಿತರೆ. ಇನ್ನು ಒಂಬತ್ತನೇ ಪ್ರಶ್ನೆ ಬಂದುಬಿಟ್ಟು, 1024 ಕಿಲೋಬೈಟ್ಗಳಿದಕ್ಕೆ ಸಮನಾಗಿರುತ್ತವೆ? ಸರಿಯಾದ ಉತ್ತರ ಬಂದುಬಿಟ್ಟು 1 MB. ಸೊ ಹತ್ತನೇ ಪ್ರಶ್ನೆ, ಯಾವ ಸಸ್ಯಗಳು ಮರುಭೂಮಿಯಲ್ಲಿ ಬೆಳೆಯುತ್ತವೆ? ಸರಿಯಾದ ಉತ್ತರ ಬಂದುಬಿಟ್ಟು ಕಳ್ಳಿ. ಸೊ ಫ್ರೆಂಡ್ಸ್, ಇನ್ನುಳಿದಂತಹ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.